ತುಲಾ ತುಲಾರಾಶಿ ವರ್ಷ ಭವಿಷ್ಯ ಹೇಗಿರುತ್ತೆ ನೋಡೋಣ ನೋಡಿ ತುಲಾರಾಶಿಯವರಿಗೆ ಈಗಾಗಲೇ ಗುರುಬಲ ಇದೆ ಯಾವುದೇ ಸಡೆಯ ಸಾಕ್ಷಣ ಸಹ ಇಲ್ಲ ಮತ್ತೆ ಆರೋಗ್ಯ ಸಮಸ್ಯೆ ಇರುವಂತವ್ರಿಗೂ ಚೇತರಿಕೆ ಆಗುವಂತದ್ದು ಇರುತ್ತೆ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ ಈ ವರ್ಷ ಮತ್ತೆ ಅದರ ಜೊತೆಗೆ ವೃತ್ತಿಯಲ್ಲಿ ಇರುವಂತವರ್ಗಂತೂ ಉತ್ತಮವಾದಂತಹ ಫಲಿತಾಂಶವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹೆಚ್ಚಿನ ಮಟ್ಟಿಗೆ ಒಲವು ಸಿನಿಮಾ ಕ್ಷೇತ್ರದಲ್ಲಿ ಒಲವು ಜಾಸ್ತಿ ಇರುವಂತವರ್ಗು ಸಹ ಇನ್ವೆಸ್ಟ್ಮೆಂಟ್ ಮಾಡೋದಾಗ್ಲಿ ಅಥವಾ ಕಲಾವಿದರರಿಗೆ ಹೆಚ್ಚಿನ ಮಟ್ಟಿಗೆ ಗೌರವ ಲಭ್ಯ ಆಗುವಂತದ್ದು ಇರುತ್ತೆ ಮತ್ತೆ ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿಯನ್ನು ಕಾಣಲಿಕ್ಕೂ ಸಾಧ್ಯ ಇರುತ್ತೆ ಒಳ್ಳೊಳ್ಳೆ ಆಫರ್ಸ್ ಸಿಗ್ತಾ ಇರುತ್ತೆ ಕೆಲಸದಲ್ಲಿ ಒಳ್ಳೆಯ ಒಂದು ಸ್ಥಾನಮಾನ ಲಭ್ಯ ಸಾಧ್ಯತೆ ತುಲಾರಾಶಿಯವರಿಗೆ ಕಂಡು ಬರುತ್ತೆ ಈ ವರ್ಷ ಮತ್ತೆ ಅದರ ಜೊತೆಗೆ ಸ್ವಂತ ಕೆಲಸದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತವ್ರಿಗಂತೂ ಬಹಳ ಅದ್ಭುತವಾದಂತಹ ವರ್ಷ ಈ ವರ್ಷ ಏನಾದರೂ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಅಥವಾ ಮನೆಗೆ ಮೇಲೆ ಏನಾದರೂ ಬಂಡವಾಳ ಭೂಮಿ ಮೇಲೆ ಬಂಡವಾಳ ಹಾಕುವಂತವರು ಈ ವರ್ಷ ಹಾಕಬಹುದು ಹೆಚ್ಚಿನ ಮಟ್ಟಿಗೆ ಲಾಭ ದೊರೆಯುವಂತ ಸಾಧ್ಯತೆ ಬಹಳಷ್ಟು ಕಂಡು ಬರುತ್ತೆ ಏನಾದರೂ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಸಹ ನಿರೀಕ್ಷೆಯ ರೀತಿಯಲ್ಲಿ ಹಣ ಲಭ್ಯ ಆಗುವಂತದ್ದು ಇರುತ್ತೆ ಈಗಾಗಲೇ ಯಾರಿಗಾದ್ರು ದುಡ್ಡು ಕೊಟ್ಬಿಟ್ಟಿರ್ತಾರ ಬರ್ತಾ ಇಲ್ಲ ಅಥವಾ ಯಾರೋ ಸಾಲದ ವಿಚಾರದಲ್ಲಿ ಸಮಸ್ಯೆ ಎದುರಿಸ್ತಾ ಇದ್ದೀರಾ ಅನ್ನುವಂಥವ್ರಿಗೂ ಸಹ ಪ್ರಯತ್ನಕ್ಕೆ ತಕ್ಕಂತಹ ಪ್ರತಿಫಲ ಲಭ್ಯ ಆಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಒಟ್ಟಾರೆ ತುಲಾರಾಶಿ ಇಡೀ ವರ್ಷ ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿಯನ್ನ ಒಂದು ಅಂತ ಸಾಧ್ಯತೆ ಬಹಳಷ್ಟು ಕಂಡು ಬರುತ್ತೆ ಯಾವುದೇ ಕೆಲಸಗಳನ್ನ ಮಾಡಿ ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿ ಇರುತ್ತೆ ಅದ್ರ ಜೊತೆಗೆ ಗುರು ದೇವರ ಆರಾಧನೆ ಮನೆ ದೇವರ ಆರಾಧನೆ ಮಾಡಿಕೊಳ್ಳೋದು ಬಹಳ ಸೂಕ್ತ ಹಾಗಾಗಿ ಪರಿಹಾರ ಅಂತ ನಾವು ನೋಡಕ್ ಹೋದ್ರೆ ಸಾಧ್ಯವಾದಷ್ಟು ಸಹ ಗುರು ಪೀಡಾ ಪರಿಹಾರ ಮಂತ್ರವನ್ನು ಹೇಳ್ಕೊಳ್ಳುವಂತದ್ದಾಗ್ಲಿ ಅಥವಾ ಗ್ರಹಾಣಂ ಮಾದಿರಾದಿತ್ಯೋ ಲೋಕ ರಕ್ಷಕ ಕಾರಕ ವಿಷಮಸ್ಥಾನ ಸಂಭೂತಂ ಪೀಡಾ ಮೇ ರವಿಹಿ ಅನ್ನುವಂತಹ ರವಿಯ ಪೀಡಾ ಪರಿಹಾರ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಇರುತ್ತೆ